ಬ್ಲ್ಯಾಕ್ ಅಂಡ್ ವೈಟ್ ದಂಧೆಯಲ್ಲಿ ಭಾಗಿಯಾಗಿದ್ದ ಜಯಚಂದ್ರ ಬಂಧನಕ್ಕೆ ಸಿಬಿಐ ಬಲೆ ಬೀಸಿದೆ. ಬಂಧನದಿಂದ ತಪ್ಪಿಸಿಕೊಳ್ಳಲು ಜಯಚಂದ್ರ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ನಿನ್ನೆ ಕೋರ್ಟ್ನಲ್ಲಿ ಸಿಬಿಐ ಬಂಧನದಿಂದ ತಪ್ಪಿಸಿಕೊಂಡ ಜಯಚಂದ್ರ ಇವತ್ತು ಸೇಫ್ ಆಗ್ತಾರಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಜಾರಿ ನಿರ್ದೇಶನಾಲಯ ಬಂಧನದಿಂದ ಮುಕ್ತರಾಗಿ ಮಧ್ಯಂತರ ಜಾಮೀನು ಲಭ್ಯವಾಗಿದ್ದರೂ ಜಯಚಂದ್ರ ನಿನ್ನೆ ಬಿಡುಗಡೆಯಾಗಿಲ್ಲ. ಕೋರ್ಟ್ ಷರತ್ತು ಪೂರೈಸದ ಹಿನ್ನೆಲೆಯಲ್ಲಿ ಒಂದು ದಿನದ ಮಟ್ಟಿಗೆ ಜಯಚಂದ್ರ ನ್ಯಾಯಾಂಗ ವಶದಲ್ಲಿರಬೇಕಾಯಿತು. ಆದರೆ ನಿನ್ನೆಯೇ ಷರತ್ತು ಪೂರೈಸದೇ ಇರುವುದು ಕೂಡ ಜಯಚಂದ್ರ ರಕ್ಷಣೆಯ ತಂತ್ರ ಎನ್ನಲಾಗ್ತಿದೆ. ಜಯಚಂದ್ರ ಬಂಧನಕ್ಕೆ ಸಿಬಿಐ ಪ್ಲಾನ್. ಜಾಮೀನಿನ ಮೇಲೆ ಹೊರಬರುತ್ತಲೇ ಬಂಧನಕ್ಕೆ ಸಜ್ಜು. ಜಾರಿ ನಿರ್ದೇಶನಾಲಯದ ವಶದಲ್ಲಿದ್ದ ಜಯಚಂದ್ರಗೆ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ. ಜಾಮೀನಿನ ಮೇಲೆ ಬಿಡುಗಡೆಯಾಗ್ತಿದ್ದಂತೆ ಜಯಚಂದ್ರನನ್ನ ಬಂಧಿಸಲು ಸಿಬಿಐ ಅಧಿಕಾರಿಗಳು ನಿನ್ನೆಯೇ ಸಿದ್ಧತೆಯನ್ನು ನಡೆಸಿಕೊಂಡಿದ್ರು. ಆದರೆ ಜಯಚಂದ್ರಗೆ ಇದು ಗೊತ್ತಾಗಿದ್ದು ಬೇಲ್ ಸಿಕ್ಕದ್ರೆ ಸಿಬಿಐ ಬಂಧಿಸಿತ್ತು ಅನ್ನೋ ಕಾರಣಕ್ಕೆ ಶ್ಯೂರಿಟಿ ನೀಡದೆ ಮತ್ತೆ ಒಂದು ದಿನದ ಮಟ್ಟಿಗೆ ಜಯಚಂದ್ರ ಜೈಲ್ ಪಾಲಾಗಿದ್ದಾನೆ. ಇದು ಜಯಚಂದ್ರ ಬಂಧನಕ್ಕೆ ಬಲೆ ಬೀಸಿದ ಸಿಬಿಐ ಕೋರ್ಟ್ಗೆ ಹಾಜರಾದರೆ ಅಲ್ಲಿಯೇ ವಶಕ್ಕೆ ಪಡೆಯಲಿದೆ. ಒಂದು ವೇಳೆ ಜಾಮೀನಿನ ಷರತ್ತುಗಳನ್ನು ಜಯಚಂದ್ರ ಪರ ವಕೀಲರು ಪೂರೈಸಿದರೆ ಪರಪ್ಪನ ಅಗ್ರಹಾರದ ಬಳಿಯೇ ಸಿಬಿಐ ಜಯಚಂದ್ರನ ಬಂಧನಕ್ಕೆ ಮುಂದಾಗಬಹುದು. ಜಯಚಂದ್ರ ವಕೀಲರಿಂದ ಹೈಕೋರ್ಟ್ಗೆ ಅರ್ಜಿ. ಇದೇ ಪ್ರಕರಣದಲ್ಲಿ ಗುತ್ತಿಗೆದಾರ ಇಬ್ರಾಹಿಂ ಶರೀಫ್ರನ್ನ ಬಂಧಿಸದಂತೆ ಹೈಕೋರ್ಟ್ ತಡೆ ನೀಡಿದೆ. ಇದೇ ರೀತಿ ಸಿಬಿಐ ಬಂಧಿಸದಂತೆ ತಡೆ ತರಲು ಜಯಚಂದ್ರ ಪರ ವಕೀಲರು ಇಂದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜಯಚಂದ್ರ ಬಂಧನಕ್ಕೆ ಎಸಿಬಿಯಿಂದಲೂ ಬಲೆ. ಜಾರಿ ನಿರ್ದೇಶನಾಲಯದ ಬಳಿ ಸಿಬಿಐ ಹೇಗೆ ಜಯಚಂದ್ರ ಬಂಧನಕ್ಕೆ ಬಲೆ ಬೀಸಿದೆಯೋ ಅದೇ ರೀತಿ ಇತ್ತ ಎಸಿಬಿ ಕೂಡ ಬಂಧನದ ಬಲೆ ಬೀಸಿದೆ. ಅದಕ್ಕೂ ಮೊದಲೇ ಸಿಬಿಐ ಅಧಿಕಾರಿಗಳು ಆತನನ್ನು ಬಂಧಿಸಲು ಸಿದ್ಧತೆ ನಡೆಸಿದ್ದು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸದೇ ಹೋದರೆ ಅಥವಾ ಹೈಕೋರ್ಟ್ನಲ್ಲಿ ಅರ್ಜಿ ತುರ್ತಾಗಿ ವಿಚಾರಣೆಗೆ ಬಾರದೆ ಹೋದರೆ ಜಯಚಂದ್ರ ಸಿಬಿಐ ಬಲೆಗೆ ಬೀಳುವುದು ಖಚಿತ. ಶಶಿಶೇಖರ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್.